ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 30ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ನಾವು ಶ್ರೀರಾಮಚಂದ್ರನು ತನ್ನ ತಾಯಿಯಾದ ಕೌಸಲ್ಯಗೆ ಯೋಗ್ಯವಾದ ಸಮಾಧಾನವನ್ನು ಹೇಳಿ ಆಕೆಗೆ ತನ್ನ ದೃಢ ನಿರ್ಧಾರವನ್ನು ತಿಳಿಸಿದ ನಂತರ ಆ ತಾಯಿಯು ಶ್ರೀರಾಮನಿಗೆ ಸಕಲ ಆಶೀರ್ವಾದಗಳನ್ನು ಮಾಡಿ ವನವಾಸದಿಂದ ಶೀಘ್ರವಾಗಿ ಯಾವ ತೊಂದರೆಯೂ ಇಲ್ಲದೆ ಆರೋಗ್ಯದಿಂದ ಹಿಂದಿರುಗಿ ಬರುವಂತೆ ಆಶೀರ್ವದಿಸುತ್ತಾಳೆ. ತದನಂತರದಲ್ಲಿ ಸೀತೆಯ ಬಳಿಗೆ ಬಂದಂತಹ ಶ್ರೀರಾಮಚಂದ್ರನು ಸೀತೆಗೂ ಸಹ ವಿಚಾರವನ್ನು ತಿಳಿಸಿ ಆಕೆಗೆ ಅರಮನೆಯಲ್ಲಿಯೇ ಇರುವಂತೆ ಎಷ್ಟೇ ಸೂಚಿಸಿದರೂ ಸೀತೆಯು ತಾನು ಸತಿಯಾಗಿ ತನ್ನ ಪತಿಯ ಎಲ್ಲ ಭಾಗ್ಯಗಳಲ್ಲೂ ಅರ್ಧ ಪಾಲನ್ನು ತನ್ನದಾಗಿರುವುದರಿಂದ ತಾನು ಅಂದರೆ ಶ್ರೀರಾಮನಿಗೆ ಯಾವ ಪಿತೃವಾಕ್ಯವು ಅರಣ್ಯಕ್ಕೆ ಹೋಗಲು ಪ್ರತಿಬಂಧಿಸುತ್ತಿರುವುದು ಅದು ತನಗೂ ಅನ್ವಯಿಸುತ್ತದೆ ಎಂದು ಹೇಳುತ್ತಾ ತಾನು ಬರಲು ಹಠ ಹಿಡಿಯುತ್ತಾಳೆ. ಮುಂದೆ ಶ್ರೀರಾಮನು ಅವಳನ್ನೂ ಕರೆದುಕೊಂಡು ಹೋಗಬೇಕಾದಂತಹ ಪ್ರಸಂಗವು ಈ ಸರ್ಗದಲ್ಲಿ ಬರುತ್ತದೆ. ಸಾಂತ್ವ್ಯಮಾನಾತು ರಾಮೇಣ ಮೈಥಿಲಿ ಜನಕಾತ್ಮಜ ವನವಾಸ ನಿಮಿತ್ತಾರ್ಥಂ ಭರ್ತಾರಮಿದಮಬ್ರವೀತ್. ಜನಕನ ಮಗಳಾದ ಸೀತೆಯನ್ನು ಶ್ರೀರಾಮನು ಬಹಳವಾಗಿ ಸಂತೈಸಿದರು. ಅರಣ್ಯಕ್ಕೆ ಹೋಗಲೇಬೇಕೆಂಬ ದೃಢತೆಯಿಂದ ಪುನಃ ಸೀತೆಯು ರಾಮನನ್ನು ಒತ್ತಾಯಿಸುತ್ತಾ ಹೀಗೆಂದಳು. ಸಾತಮೋತ್ತಮ ಸಂವಿಘ್ನಾ ಸೀತಾ ವಿಪುಲ ವಕ್ಷಸಂ ಪ್ರಣಯಾಚ್ಚಾಭಿಮಾನಾಶ್ಚ ಪರಿಚಿಕ್ಷೇಪ ರಾಘವಂ. ಸೀತೆಯು ಅತ್ಯಂತ ಹೆದರಿದ್ದಳು. ಅವಳು ಪ್ರೇಮ ಮತ್ತು ಸ್ವಾಭಿಮಾನದಿಂದ ವಿಶಾಲ ಹೃದಯನಾದ ಶ್ರೀರಾಮನನ್ನು ಆಕ್ಷೇಪಿಸುವಂತೆ ಹೇಳತೊಡಗಿದಳು. ಕಿಂತ್ವಾಮನ್ಯತಾವೈದೇಹ ಕಿಂತ್ವಾಮನ್ಯತವೈದೇಹ ಪಿತಾ ಮೇ ಮಿಥಿಲಾಧಿಪಃ ರಾಮಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಶ್ರೀರಾಮ, ನನ್ನ ತಂದೆಯಾದ ಜನಕನು ಗಂಡಸನ ರೂಪದಲ್ಲಿರುವ ಹೆಣ್ಣಾಗಿರುವ ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡನೆಂದು ಭಾವಿಸಲಾರನೆ. ಅಂದರೆ ತನ್ನನ್ನು ಕರೆದುಕೊಂಡು ಹೋಗದೇ ಇದ್ದರೆ ಆತನ ಪುರುಷತ್ವದ ಕುರಿತು ಜನಕನಿಗೇ ಸಂದೇಹ ಬಂದೀತೆ. ಅನ್ವತಂಬತಲೋಕೋಯಮಗ್ನನ ಅಜ್ಞಾನಾತ್ ಯದಿ ವಕ್ಷ್ಯತಿ ತೇಜೋ ನಾಸ್ತಿ ಪರಂ ರಾಮೇ ತಪತೀವ ದಿವಾಕರೇ. ನಾಥ, ನೀವು ನನ್ನನ್ನು ಬಿಟ್ಟು ಹೊರಟು ಹೋದರೆ ಜಗತ್ತಿನ ಜನರು ಅಜ್ಞಾನದಿಂದ ಸೂರ್ಯನಂತೆ ಹೊಳೆಯುವ ಶ್ರೀರಾಮಚಂದ್ರನಲ್ಲಿ ತೇಜ ಮತ್ತು ಪರಾಕ್ರಮದ ಅಭಾವವಿದೆ ಎಂದು ಹೇಳತೊಡಗಿದರೆ ಅವರು ಈ ಅಸತ್ಯ ಧಾರಣೆ ನನಗೆ ಎಷ್ಟು ದುಃಖದ ಮಾತಾಗಿರಬಹುದು. ಕಿಂ ಹಿ ಕೃತ್ವಾ ವಿಷಣ್ಣಸ್ತ್ವಂ ಕುತೋ ವಾ ಭಯಮಸ್ಥಿತೇ ಯತ್ ಪರಿತ್ಯಕ್ತ ಕಾಮಸ್ ತ್ವಂ ಮಾಮನನ್ಯ ಪರಾಯಣ. ರಾಮಚಂದ್ರನೇ, ಮನಸ್ಸಿನಲ್ಲಿ ಏನನ್ನು ಕಲ್ಪಿಸಿಕೊಂಡು ವಿಷಣ್ಣನಾಗಿರುವೆ? ನಿನಗೆ ಭಯವೆಲ್ಲಿಯದು? ಅನನ್ಯ ಶರಣಳಾದ ಪತಿಪಾರಾಯಣೆಯಾದ ನನ್ನನ್ನು ಯಾವ ಕಾರಣದಿಂದ ಇಲ್ಲಿಯೇ ಬಿಟ್ಟು ಹೋಗಬೇಕೆಂದು ಬಯಸಿರುವೆ? ದ್ಯುಮತ್ಸೇನ ಸುತಂ ವೀರಂ ಸತ್ಯವಂತ ಮನುವ್ರತಾಂ ಸಾವಿತ್ ತ್ರೀಮಿವ ಮಾಂ ವಿದ್ಧಿ ತ್ವಮಾತ್ಮವಶವರ್ತಿನೀ. ವೀರನೇ, ದ್ಯುಮತ್ಸೇನನ ಮಗನಾದ ಸತ್ಯವಂತನನ್ನು ಅನುಸರಿಸಿ ಯಮಾಲಯಕ್ಕೂ ಹೋದ ಸಾವಿತ್ರಿಯಂತೆ ನಾನು ನಿನ್ನ ವಶವರ್ತಿ ಎಂದು ತಿಳಿ. ನತ್ವಹಂ ಮನಸಾ ತ್ವನ್ಯಂ ದೃಷ್ಟ್ವಾಸಿ ತ್ವದ್ರತೇನ ಘ ತ್ವಯಾ ರಾಘವ ಗಚ್ಚ ಚೇಯಂ ಯಥಾನ್ಯಾ ಕುಲಪಾಂಸನಿ. ನಿಷ್ಪಾಪ ರಘುನಂದನ, ಯಾರಾದರೂ ಕುಲಕಲಂಕಿಣಿ ಸ್ತ್ರೀಯು ಪರಪುರುಷನ ಮೇಲೆ ದೃಷ್ಟಿ ಇರಿಸುತ್ತಾಳೋ ಅಂತಹವಳು ನಾನಲ್ಲ.
ನಾನಾದರೂ ನೀವಲ್ಲದೆ ಯಾವುದೇ ಬೇರೆ ಪುರುಷನನ್ನು ಮನಸ್ಸಿನಲ್ಲಿಯೂ ನೋಡುವುದಿಲ್ಲ. ಅದಕ್ಕಾಗಿ ನಿಮ್ಮೊಂದಿಗೆ ಬರುವೆನು. ನೀವು ಇಲ್ಲದೆ ಒಬ್ಬಂಟಿಗಳಾಗಿ ಇಲ್ಲಿ ಇರಲಾರೆನು. ಸ್ವಯಂ ತು ಭಾರ್ಯಾಂ ಕೌಮಾರೀಂ ಚಿರಮಧ್ಯುಷಿತಾಂ ಸತೀಂ ಶೈಲೋಷ ಇವ ಮಾಂ ರಾಮ ಪರೇಭ್ಯೋ ಧಾಮಿಚ್ಛಸಿ. ಶ್ರೀರಾಮ, ಕುಮಾರಿ ಅವಸ್ಥೆಯಲ್ಲಿ ನಿಮ್ಮೊಂದಿಗೆ ವಿವಾಹವಾದ, ಚಿರಕಾಲದಿಂದ ನಿಮ್ಮೊಂದಿಗೆ ಇದ್ದ ನಿಮ್ಮ ಸತೀ ಸಾಧ್ವಿ ಪತ್ನಿಯಾದ ನನ್ನನ್ನು ಬೇರೆಯವರ ಗಳಿಕೆಯಲ್ಲಿ ಜೀವನ ನಡೆಸುವ ನಟನಂತೆ ಬೇರೆಯವರ ಕೈಗೆ ಒಪ್ಪಿಸಲು ಹೇಗೆ ಬಯಸುತ್ತಿರುವಿರಿ? ಯಸ್ಯ ಪಥ್ಯಂಚ ರಾಮಾರ್ಥ ಯಸ್ಯ ಚಾರ್ಥೇ ವರುಧ್ಯಸೆ ತ್ವಂ ತಸ್ಯ ಭವ ವಶ್ಯಸ್ಯ ವಶ್ಯಶ್ಚ ವಿಧೇಯಶ್ಚ ಸದಾ ನಘ. ಪುಣ್ಯಾತ್ಮ ರಘುನಂದನ, ನೀವು ನನಗೆ ಯಾರಿಗೆ ಅನುಕೂಲವಾಗಿ ನಡೆಯಲು ಉಪದೇಶಿಸುತ್ತಿರುವಿರೋ, ಯಾರಿಗಾಗಿ ನಿಮ್ಮ ಪಟ್ಟಾಭಿಷೇಕ ನಿಂತು ಹೋಗಿದೆಯೋ, ಆ ಭರತನ ವಶವರ್ತಿಯಾಗಿ ಹಾಗೂ ಆಜ್ಞಾಧಾರಕರಾಗಿ ನೀವೇ ಇರಿ, ನಾನು ಇರಲಾರೆ. ಸಮಾಮನಾದಾಯವನಂ ತ್ವಂ ಪ್ರಸ್ಥಿತುಮರ್ಹಸಿ ತಪೋವಾಯದಿ ವಾರಣ್ಯಂ ಸ್ವರ್ಗೋವಾಸ್ಯಾತ್ವಯಾ ಸಹ. ಅದಕ್ಕಾಗಿ ನೀವು ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗದೆ ಕಾಡಿಗೆ ಹೋಗುವುದು ಉಚಿತವಲ್ಲ. ತಪಸ್ಸು ಮಾಡುವುದಾದರೂ, ಕಾಡಿನಲ್ಲಿ ಇರುವುದಾದರೂ, ಅಥವಾ ಸ್ವರ್ಗಕ್ಕೇ ಹೋಗುವುದಿದ್ದರೂ, ಎಲ್ಲ ಕಡೆಯೂ ನಾನು ನಿಮ್ಮೊಂದಿಗೆ ಇರುವೆನು. ನ ಚ ಮೇ ಭವಿತ ತತ್ರ ಕಶ್ಚಿತ್ ಪಥಿ ಪರಿಶ್ರಮ ಪೃಷ್ಠತಸ್ತವ ಗಚ್ಚಂತ್ಯ ವಿಹಾರ ಶಯನೇಶ್ವಿಮ. ಉದ್ಯಾನವನದಲ್ಲಿ ಅಡ್ಡಾಡುವುದು ಹಾಗೂ ಹಾಸಿಗೆಯಲ್ಲಿ ಮಲಗುವುದರಲ್ಲಿ ಯಾವುದೇ ಕಷ್ಟವಾಗುವುದಿಲ್ಲವು. ಹಾಗೆಯೇ ನಿಮ್ಮ ಹಿಂದೆ ಹಿಂದೆ ಕಾಡಿನಲ್ಲಿ ನಡೆಯುವಾಗಲೂ ಯಾವುದೇ ಪರಿಶ್ರಮ ನನಗೆ ತಿಳಿಯದು. ಕುಶಕಾಶರಿ ಕುಶಕಾಶರೇಷೀಕಾಯೇ ಚ ಕಂಟಕಿನೋದ್ರುಮಾಃ ಶೂರಾಜಿನ ಸಮಸ್ಪರ್ಶ ಮಾರ್ಗೋ ಮಮ ಸಹತ್ ತ್ವಯ. ನಿಮ್ಮೊಡನೆ ಕಾಡಿನಲ್ಲಿರುವಾಗ ದರ್ಬೆ, ನೂಜೆ, ಜಂಬುಹುಲ್ಲು, ಮುಳ್ಳುಗಳುಳ್ಳ ವೃಕ್ಷಗಳು, ಇವುಗಳ ಸ್ಪರ್ಶವು ನನಗೆ ಹತ್ತಿಯಂತೆ ಮೆದುವಾದ ಕೃಷ್ಣಾಜನದಂತೆ ಸುಖವಾಗುವುದು. ಮಹಾವಾತ ಸಮೋದ್ಭೂತಂ ಯನ್ಮಾಮವಕರಿಷ್ಯತಿ ರಜೋ ರಮಣ ತನ್ಮನ್ಯೇ ಪರಾರ್ಧ್ಯಮಿವ ಚಂದನಂ. ಪ್ರಾಣವಲ್ಲಭ, ಪ್ರಚಂಡ ಬಿರುಗಾಳಿಯಿಂದ ಹಾರಿದ ಧೂಳು ನನ್ನ ಶರೀರದಲ್ಲಿ ಬಿದ್ದಾಗ ಅದನ್ನು ನಾನು ಉತ್ತಮ ಚಂದನದಂತೆ ತಿಳಿಯುವೆನು. ಶಾದ್ವಲೇಶು ಯಥಾ ಶಿಷ್ಯೇ ವನಾಂತರ್ವನ ಗೋಚರ ಕುಥಾಸ್ತರಣ ಯುಕ್ತೇಶು ಕಿಂ ಸ್ಯಾತ್ ಸುಖತರಂ ತತಃ. ನಿಮ್ಮೊಡನೆ ಕಾಡಿನಲ್ಲಿರುವಾಗ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗುವ ಸುಖಕ್ಕಿಂತ ಅರಮನೆಯಲ್ಲಿರುವ ರತ್ನ ಗಂಬಳಿಯಿಂದ ಕೂಡಿದ ಹಂಸತೂಲಿಕಾತಲ್ಪದ ಮೇಲೆ ನೀವಿಲ್ಲದೆ ಮಲಗುವುದು ಸುಖಕರ ಹೇಗಾಗುವುದು? ಪತ್ರ ಮೂಲಂ ಫಲಂ ಯತ್ತು ಅಲ್ಪಂ ವಾ ಯದಿ ವಾ ಬಹು ದಾಸ್ಯಸೇ ಸ್ವಯಮಾಹೃತ್ಯ ತನ್ಮೇ ಮೃತ ಸರೋ ರಸೋಪಮಂ. ನೀವು ನಿಮ್ಮ ಕೈಯಿಂದ ತಂದುಕೊಡುವ ಫಲ ಮೂಲ ಕಂದಗಳು ಸ್ವಲ್ಪವಿರಲಿ ಹೆಚ್ಚಿರಲಿ, ಅದು ನನಗೆ ಅಮೃತ ರಸದಂತೆ ಆಗುವುದು. ನ ಮಾತುರ್ನ ಪಿತುಸ್ತತ್ರ ಸ್ಮರಿಷ್ಯಾಮಿ ನವೇಶ್ವನಃ ಆರ್ತವಾನ್ಯುಪಭುಂಜಾನಾಂ ಪುಷ್ಪಾಣಿ ಚ ಫಲಾನಿ ಚ. ಆಯಾ ಋತುಗಳಲ್ಲಿ ಪ್ರಾಪ್ತವಾಗುವ ಪುಷ್ಪಗಳನ್ನು ಮುಡಿದುಕೊಳ್ಳುತ್ತಾ, ಫಲಗಳನ್ನು ತಿನ್ನುತ್ತಾ ನಿಮ್ಮೊಡನೆ ಸಂತೋಷದಿಂದ ಇರುವಾಗ ನಾನು ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಅರಮನೆಯನ್ನಾಗಲಿ ಎಂದೂ ಸ್ಮರಿಸುವುದಿಲ್ಲ. ನ ಚ ತತ್ರ ಗತಃ ಕಿಂಚಿತ್ ದ್ರಷ್ಟುಮರ್ಹಸಿ ವಿಪ್ರಿಯಂ ಮತ್ಕೃತೇನ ಚ ತೇ ಶೋಕೋ ನ ಭವಿಷ್ಯಾಮಿ ದುರ್ಭರ. ಅಲ್ಲಿ ಇರುವಾಗ ನನ್ನ ಯಾವುದೇ ಪ್ರತಿಕೂಲ ವ್ಯವಹಾರವನ್ನು ನೀವು ನೋಡಲಾರಿರಿ. ನನಗಾಗಿ ನೀವು ಯಾವುದೇ ಕಷ್ಟಪಡಬೇಕಾಗುವುದಿಲ್ಲ.
ನನ್ನ ನಿರ್ವಾಹ ನಿಮಗೆ ಏನು ಭಾರವಾಗದು. ಯಸ್ತ್ವಯಾ ಸಹ ಸಸ್ವರ್ಗೋ ನಿರಯೋ ಯಸ್ತ್ವಯಾ ವಿನಾ ಇತಿ ಜಾನಾನ್ ಪರಾಂ ಪ್ರೀತಿಂ ಗಚ್ಚ ರಾಮಮಯ ಸಹ. ನಿಮ್ಮ ಜೊತೆಗೆ ಇರುವಲ್ಲಿಯೇ ನನಗೆ ಸ್ವರ್ಗವಾಗಿದೆ, ಹಾಗೂ ನೀವು ಇಲ್ಲದಿರುವ ಸ್ಥಾನವು ನನಗೆ ನರಕದಂತೆ ಆಗಿದೆ. ಶ್ರೀರಾಮ, ನನ್ನ ಈ ನಿಶ್ಚಯವನ್ನು ತಿಳಿದು ನೀವು ನನ್ನನ್ನು ಕರೆದುಕೊಂಡು ಪ್ರಸನ್ನತೆಯಿಂದ ಕಾಡಿಗೆ ಹೋಗಿರಿ. ಅಥ ಮಾಮೇವ ಮವ್ಯಗ್ರಾಂ ವನಂ ನೈವ ನಯಿಷ್ಯಸಿ ವಿಷಮದ್ವೈವ ಪಾಸ್ಯಾಮಿ ಮಾವಶಂ ದ್ವಿಷತಾಂ ಗಮಂ. ವನವಾಸದ ಕಷ್ಟಗಳಿಂದ ನನಗೆ ಯಾವುದೇ ಗಾಬರಿಯಿಲ್ಲ. ಈ ಸ್ಥಿತಿಯಲ್ಲಿ ನೀವು ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ನಾನು ಹಿಂದೆ ವಿಷ ಸೇವಿಸುವೆನು, ಆದರೆ ಶತ್ರುಗಳ ಅಧೀನನಾಗಿ ಇರಲಾರೆ. ಪಶ್ಚಾದಪಿ ಹಿ ದುಃಖೇನ ಮಮ ನೈವಾಸ್ತಿ ಜೀವಿತಂ ಉಜ್ಜೀತಾಯಾಸ್ತಯಾನಾಥ ತದೈವ ಮರಣಂ ವರಂ. ನಾಥ, ನೀವು ನನ್ನನ್ನು ತ್ಯಜಿಸಿ ಕಾಡಿಗೆ ಹೊರಟು ಹೋದರೆ ಮತ್ತೆ ಈ ಭಾರೀ ದುಃಖದಿಂದ ನಾನು ಜೀವಿಸಿ ಇರುವ ಸಂಭವವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಈಗಲೇ ನೀವು ಹೋಗುತ್ತಲೇ ನನ್ನ ಪ್ರಾಣಗಳನ್ನು ತ್ಯಜಿಸುವುದು ಒಳ್ಳೆಯದು ಎಂದು ತಿಳಿಯುತ್ತೇನೆ. ಇಮಂ ಹಿ ಸಹಿತುಂ ಶೋಕಂ ಮುಹೂರ್ತಮಪಿನೋತ್ಸಹೇ ಕಿಂ ಪುನರ್ದಶ ವರ್ಷಾಣಿ ತ್ರೀಣಿ ಚೈಕಂ ಚ ದುಃಖಿತ. ನಿಮ್ಮ ವಿರಹದ ಈ ಶೋಕವನ್ನು ಒಂದು ಮುಹೂರ್ತವಾದರೂ ನಾನು ಸಹಿಸಲಾರೆನು, ಮತ್ತೆ ದುಃಖಿತೆಯಾದ ನಾನು 14 ವರ್ಷಗಳವರೆಗೆ ಹೇಗೆ ಸಹಿಸಬಲ್ಲೆನು. ಇತಿ ಸಾ ಶೋಕ ಸಂತಪ್ತ ವಿಲಪ್ಯ ಕರುಣಂ ಬಹು ಚುಕ್ರೋಶಪತಿ ಮಾಯಾಸ್ತ ಭ್ರಷಮಾಲಿಂಗ್ಯ ಸಸ್ವರಂ. ಈ ಪ್ರಕಾರ ಬಹಳ ಹೊತ್ತು ಕರುಣಾಜನಕವಾಗಿ ವಿಲಾಪಿಸುತ್ತಾ ಶೋಕದಿಂದ ತಪ್ತಳಾದ ಸೀತೆಯು ಶಿಥಿಲಳಾಗಿ ಪತಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸಾವಿದ್ದಾ ಬಹುಭಿರ್ವಾಕ್ಯೈರ್ದಿಗ್ಧೈರಿವ ಗಜಾಂಗನಾ ಚಿರಸನ್ನಿಯತಂ ಬಾಷ್ಪಂ ಮುದೋಚಾ ಮುಮೋಚಾಗ್ನಿಮಿವಾರಣಿಹಿ. ವಿಷಯುಕ್ತ ಅನೇಕ ಬಾಣಗಳಿಂದ ಘಾಸಿಗೊಂಡ ಹೆಣ್ಣಾನೆಯಂತೆ ಸೀತೆಯು ಶ್ರೀರಾಮನು ಹಿಂದೆ ಹೇಳಿದ ಅನೇಕ ಮಾತುಗಳಿಂದ ಮರ್ಮಾಹತಳಾಗಿದ್ದಳು. ಆದ್ದರಿಂದ ಆರಣಿಯು ಅಗ್ನಿಯನ್ನು ಪ್ರಕಟಿಸುವಂತೆ ಅವಳು ಬಹಳ ಹೊತ್ತಿನಿಂದ ತಡೆಹಿಡಿದ ಕಣ್ಣೀರು ಹರಿಯತೊಡಗಿತು. ತಸ್ಯಾಸ್ಫಟಿಕ ಸಂಕಾಶಂ ವಾರಿ ಸಂತಾಪ ಸಂಭವಂ ನೇತ್ರಾಭ್ಯಾಂ ಪರಿ ಸುಸ್ರಾವ ಪಂಕಜಾಭ್ಯಾಮಿವೋದಕಂ. ಆಕೆಯ ಎರಡೂ ಕಣ್ಣುಗಳಿಂದ ಕಮಲಗಳಿಂದ ನೀರು ಹರಿಯುವಂತೆ ಸ್ಫಟಿಕದಂತೆ ನಿರ್ಮಲ ಸಂತಾಪಜನಿತ ಅಶ್ರುಧಾರೆ ಹರಿಯುತ್ತಿತ್ತು. ತತ್ಸಿತಾಮಲ ಚಂದ್ರಾಭಾಂ ಮುಖಮಾಯತಲೋಚನಂ ಪರ್ಯಶುಷ್ಯತ ಬಾಷ್ಪೇಣ ಜಲೋದ್ಧೃತ ತಮಿವಾಂಬುಜಂ. ವಿಶಾಲ ಪತ್ರಗಳಿಂದ ಸುಶೋಭಿತ ಮತ್ತು ಪೂರ್ಣಿಮೆಯ ನಿರ್ಮಲ ಚಂದ್ರನಂತಿಗಿರುವ ಆಕೆಯ ಕಾಂತಿಯುಕ್ತ ಮನೋಹರ ಮುಖವು ಸಂತಾಪಜನಿತ ತಾಪದಿಂದ ನೀರಿನಿಂದ ಹೊರಗೆ ಎಸೆದ ಕಮಲದಂತೆ ಒಣಗಿ ಹೋಗಿತ್ತು. ತಾಂ ಪರಿಶ್ವಜ್ಯ ಬಾಹುಭ್ಯಾಂ ವಿಸಂಗ್ನಾಮಿವ ದುಃಖಿತಾಂ ಉವಾಚ ವಚನಂ ರಾಮ ಪರಿವಿಶ್ವಾಸಯಂ ಸ್ತದಾ. ಸೀತೆಯು ದುಃಖದಿಂದಾಗಿ ನಿಶ್ಚೇಷ್ಟಿತಳಂತೆ ಆಗಿದ್ದಳು. ಶ್ರೀರಾಮಚಂದ್ರನು ಆಕೆಯನ್ನು ಎರಡೂ ಕೈಗಳಿಂದ ಆಸರೆಯನ್ನಿತ್ತು ಎದೆಗೊತ್ತಿಕೊಂಡು ಹಾಗೂ ಆಕೆಯನ್ನು ಆಗ ಸಾಂತ್ವನಗೊಳಿಸುತ್ತಾ ಹೀಗೆಂದನು. ನದೇ ವಿಬತ ದುಃಖೇನ ಸ್ವರ್ಗಮಪ್ಯಭಿರೋಚಯೇ ನಹಿ ಮೇಸ್ತಿ ಭಯಂ ಕಿಂಚಿತ್ ಸ್ವಯಂ ಭೋರಿವ ಸರ್ವತಃ. ದೇವಿ, ನಿನಗೆ ದುಃಖ ಕೊಟ್ಟು ನನಗೆ ಸ್ವರ್ಗದ ಸುಖ ದೊರೆತರೂ ನಾನು ಅದನ್ನು ಪಡೆಯಲಾರೆ. ಸ್ವಯಂಭೂ ಬ್ರಹ್ಮದೇವರಂತೆ ನನಗೆ ಯಾವುದರಿಂದಲೂ ಕೊಂಚವಾದರೂ ಭಯವಿಲ್ಲ.
ತವ ಸರ್ವಮಭಿಪ್ರಾಯ ವಿಘ್ನಾಯ ಶುಭಾನನೆ ವಾಸಂ ನರೋಚಯೇರಣ್ಯೇ ಶಕ್ತಿಮಾನಪಿ ರಕ್ಷಣೆ. ಶುಭಾನನೆ, ಕಾಡಿನಲ್ಲಿ ನಿನ್ನನ್ನು ರಕ್ಷಿಸಲು ನಾನು ಸರ್ವಥಾ ಸಮರ್ಥನಾಗಿದ್ದರೂ ನಿನ್ನ ಹಾರ್ದಿಕ ಅಭಿಪ್ರಾಯವನ್ನು ಪೂರ್ಣವಾಗಿ ತಿಳಿಯದೆ ನಿನ್ನನ್ನು ವನವಾಸಿಯಾಗಿಸಲು ನಾನು ಉಚಿತವಾಗಿ ತಿಳಿಯುವುದಿಲ್ಲ. ಯತ್ಸೃಷ್ಟಾಸಿ ಮಯಾ ಸಾರ್ಧಂ ವನವಾಸಾಯ ಮೈಥಿಲಿ ನ ವಿಹಾತುಂ ಮಯಾ ಶಕ್ಯ ಪ್ರೀತಿರ್ ಪ್ರೀತಿರಾತ್ಮವತಾಯಧಾ. ಮಿಥಿಲೇಶ ಕುಮಾರಿ, ನೀನು ನನ್ನೊಂದಿಗೆ ವನದಲ್ಲಿ ಇರಲೆಂದೇ ಹುಟ್ಟಿರುವೆಯಾದರೆ ನಾನು ನಿನ್ನನ್ನು ಬಿಡಲಾರೆನು. ಆತ್ಮಜ್ಞಾನಿ ಪುರುಷನು ಸ್ವಾಭಾವಿಕ ಪ್ರಸನ್ನತೆಯನ್ನು ತ್ಯಜಿಸದಂತೆ ನಿನ್ನನ್ನು ನಾನು ತ್ಯಜಿಸಲಾರೆನು. ಧರ್ಮಸ್ತು ಗಜನಾಸೋರು ಸದ್ಭಿರಾಚರಿತ ಪುರ ತಂ ಚಾಹಮನುವರ್ತ ತಿಷ್ಯೇ ಯಥಾ ಸೂರ್ಯಂ ಸುವರ್ಚನ. ಸುಂದರಿ, ಹಿಂದೆ ಸತ್ಪುರುಷರು ತಮ್ಮ ಪತ್ನಿಯೊಂದಿಗೆ ಇದ್ದು ಆಚರಿಸಿದ ಧರ್ಮವನ್ನೇ ನಾನು ನಿನ್ನೊಡನೆ ಇದ್ದು ಧರ್ಮವನ್ನು ಆಚರಿಸುವೆನು. ಸುವರ್ಚಲ ಅಂದರೆ ಸಂಜ್ಞಾದೇವಿಯು ತನ್ನ ಪತಿ ಸೂರ್ಯನನ್ನು ಅನುಗಮನ ಮಾಡುವಂತೆ ನೀನು ನನ್ನನ್ನು ಅನುಗಮನ ಮಾಡು. ನಖಲ್ವಹಂ ನ ಗಚ್ಛೇಯಂ ವನಂ ಜನಕನಂದಿನಿ ವಚನಂ ತನ್ನಯತಿ ಮಾಂ ಪಿತು ಸತ್ಯೋಪಬೃಂಹಿತಂ. ಜನಕನಂದಿನಿ, ನಾನು ಕಾಡಿಗೆ ಹೋಗದಿರುವುದು ಯಾವ ರೀತಿಯಿಂದಲೂ ಸಂಭವಿಸಲಾರದು. ಏಕೆಂದರೆ ತಂದೆಯ ಆ ಸತ್ಯಯುಕ್ತ ವಚನವೇ ನನ್ನನ್ನು ವನಕ್ಕೆ ಕೊಂಡು ಹೋಗುತ್ತಾ ಇದೆ. ಏಷ ಧರ್ಮಶ್ಚ ಸುಶ್ರೋಣಿ ಪಿತುರ್ಮಾತುಶ್ಚ ವಶ್ಯತ ಆಜ್ಞಾಂ ಚಾಹಂ ವ್ಯತಿಕ್ರಮ್ಯ ನಾಹಂ ಜೀವಿತು ಮತ್ಸಹೇ. ಚೆಲುವೆ, ತಂದೆ ಮತ್ತು ತಾಯಿಯ ಆಜ್ಞೆಗೆ ಅಧೀನನಾಗಿರುವುದು ಪುತ್ರನ ಧರ್ಮವಾಗಿದೆ. ಅದಕ್ಕಾಗಿ ನಾನು ಅದನ್ನು ಉಲ್ಲಂಘಿಸಿ ಬದುಕಿರಲಾರೆನು. ಅಸ್ವಾಧೀನಂ ಕಥಂ ದೈವಂ ಪ್ರಕಾರೈರಭಿರಾಧ್ಯತೆ ಸ್ವಾಧೀನಂ ಸಮತಿ ಕ್ರಮ್ಯ ಮಾತರಂ ಪಿತರಂ ಗುರುಂ. ತಾಯಿ, ತಂದೆ ಮತ್ತು ಆಚಾರ್ಯರು, ಪ್ರತ್ಯಕ್ಷವಾಗಿ ಕಾಣುವ ದೇವತೆಗಳು, ಇವರೆಲ್ಲರನ್ನು ಅತಿಕ್ರಮಿಸಿ ಅಂದರೆ ಅನಾದರಿಸಿ ನಮ್ಮ ಸ್ವಾಧೀನಕ್ಕೆ ಸಿಗದಿರುವ ಅಂದರೆ ಪ್ರತ್ಯಕ್ಷವಾಗಿ ಕಾಣದಿರುವ ದೇವತೆಗಳನ್ನು ನಾನಾ ಪ್ರಕಾರಗಳಿಂದ ಹೇಗೆ ತಾನೇ ಆರಾಧಿಸಲು ಸಾಧ್ಯ? ಯತ್ರತ್ರಯಂ ತ್ರಯೋ ಲೋಕಾಃ ಪವಿತ್ರಂ ತತ್ಸಮಂ ಭುವಿ ನಾನ್ಯದಸ್ತಿ ಶುಭಾಪಾಂಗೇ ತೇನೇ ದಮಭಿರಾಧ್ಯತೆ. ಸುಂದರ ಕಣ್ಣುಗಳುಳ್ಳವಳೆ, ಯಾರ ಆರಾಧನೆಯನ್ನು ಮಾಡಿದಾಗ ಧರ್ಮ ಅರ್ಥ ಕಾಮ ಮೂರು ಪ್ರಾಪ್ತವಾಗುತ್ತವೋ ಹಾಗೂ ಯಾರು ಮೂರು ಲೋಕಗಳ ಆರಾಧನೆಯಾಗುತ್ತದೋ ಆ ತಂದೆ ತಾಯಿ ಮತ್ತು ಗುರು ಇವರಿಗೆ ಸಮಾನರವಾಗಿ ಬೇರೆ ಯಾವ ದೇವತೆಯೂ ಈ ಭೂಲೋಕದಲ್ಲಿ ಇಲ್ಲ. ಅದಕ್ಕಾಗಿ ಜಗತ್ತಿನ ಜನರು ಈ ಮೂರು ದೇವತೆಗಳನ್ನು ಆರಾಧಿಸುತ್ತಾರೆ. ನ ಸತ್ಯಂ ದಾನ ಮಾನೌ ವಾ ಯಜ್ಞೋ ವಾಪ್ಯಪ್ತ ದಕ್ಷಿಣಾಃ ತಥಾ ಬಲಕರಸ್ಸೀತೆ ಯಥಾ ಸೇವಾ ಪಿತುರ್ಮತ. ಸೀತೆ, ತಂದೆಯ ಸೇವೆ ಮಾಡುವಂತಹ ಶ್ರೇಯಸ್ಕರ ಪ್ರಬಲ ಸಾಧನವೇ ಸತ್ಯವಾಗಲಿ ದಾನವಾಗಲಿ ಮಾನವಾಗಲಿ ವಿಪುಲ ದಕ್ಷಿಣೆಯುಳ್ಳ ಯಜ್ಞಗಳಾಗಲಿ ಇದಾವುದು ಅಲ್ಲ. ಸ್ವರ್ಗೋಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರಾ ಸುಖಾನಿ ಚ ಗುರುವೃತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ. ಗುರು ಹಿರಿಯರ ಸೇವೆಯನ್ನು ಮಾಡುವುದರಿಂದ ಸ್ವರ್ಗ ಧನ ಧಾನ್ಯ ವಿದ್ಯಾ ಪುತ್ರರು ಮತ್ತು ಸುಖ ಇವು ಯಾವುವು ಕೂಡ ದುರ್ಲಭವಲ್ಲ. ದೇವಗಂಧರ್ವ ಗೋಲೋಕಾನ್ ಬ್ರಹ್ಮಲೋಕಾಂಸ್ತಥಾ ಪರಾಂ ಪ್ರಾಪ್ನುವಂತಿ ಮಹಾತ್ಮನೋ ಮಾತಾ ಪಿತೃಪರಾಯಣಾಃ. ತಾಯಿ ತಂದೆಯರ ಸೇವೆಯಲ್ಲಿ ತೊಡಗಿರುವ ಮಹಾತ್ಮರು ದೇವಲೋಕ, ಗಂಧರ್ವಲೋಕ, ಬ್ರಹ್ಮಲೋಕ, ಗೋಲೋಕ ಹಾಗೂ ಇತರ ಎಲ್ಲ ಲೋಕಗಳನ್ನು ಪಡೆದುಕೊಳ್ಳುತ್ತಾರೆ.
ಸಮಾಪಿತ ಯಥಾ ಶಾಸ್ತಿ ಸತ್ಯ ಧರ್ಮ ಪಥಿ ಸ್ಥಿತಃ ತಥಾ ವರ್ತಿತುಮಿಚ್ಛಾಮಿ ಸಹಿ ಧರ್ಮ ಸನಾತನಃ. ಅದಕ್ಕಾಗಿ ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ಸ್ಥಿತರಾದ ಪೂಜ್ಯ ತಂದೆಯವರು ಆಜ್ಞೆ ಕೊಟ್ಟಂತೆ ನಡೆಯುವುದನ್ನೇ ನಾನು ಬಯಸುತ್ತೇನೆ. ಏಕೆಂದರೆ ಅದೇ ಸನಾತನ ಧರ್ಮವಾಗಿದೆ. ಮಮ ಸನ್ನಾಮತೆ ಸೀತೆ ನೇತುಂ ತ್ವಾಂ ದಂಡಕಾವನಂ ವಸಿಷ್ಯಾಮೀತಿ ಸಾ ತ್ವಂ ಮಾಮನುಯಾತುಂ ಸುನಿಶ್ಚಿತ. ಸೀತೆ, ನಾನು ನಿಮ್ಮೊಂದಿಗೆ ಕಾಡಿನಲ್ಲಿ ವಾಸಿಸುವೆ ಎಂದು ಹೇಳಿ ನೀನು ನನ್ನೊಡನೆ ಹೊರಡಲು ದೃಢ ನಿಶ್ಚಯ ಮಾಡಿರುವೆ. ಅದಕ್ಕಾಗಿ ನಿನ್ನನ್ನು ದಂಡಕಾರಣ್ಯಕ್ಕೆ ಕರೆದುಕೊಂಡು ಹೋಗದಿರುವ ನನ್ನ ವಿಚಾರವನ್ನು ಬದಲಾಯಿಸಿದ್ದೇನೆ. ಸಾಹಿದಿಷ್ಟಾನವದ್ಯಾಂಗಿ ವನಾಯಮದಿರೇಕ್ಷಣೆ ಅನುಗಚ್ಛಸ್ವಮಾಂ ಭೀರು ಸಹ ಧರ್ಮಚರೀಭವ. ಸುಂದರ ನೇತ್ರವುಳ್ಳವಳೆ, ಈಗ ನಾನು ನಿನಗೆ ವನಕ್ಕೆ ಹೊರಡಲು ಅಪ್ಪಣೆ ಮಾಡುತ್ತಿದ್ದೇನೆ. ಭೀರು, ನೀನು ನನ್ನ ಅನುಗಾಮಿನಿಯಾಗು ಮತ್ತು ನನ್ನೊಂದಿಗೆ ಎದ್ದು ಧರ್ಮವನ್ನು ಆಚರಿಸು. ಸರ್ವಥಾ ಸದೃಶಂ ಸೀತೆ ಮಮ ಸ್ವಸ್ಯ ಕುಲಸ್ಯ ಚ ವ್ಯವಸಾಯಾಮನುಕ್ರಾಂತ ಕಾಂತೆ ತ್ವಮತಿ ಶೋಭನಂ. ಪ್ರಾಣವಲ್ಲಭೇ ಸೀತೆ, ನನ್ನೊಂದಿಗೆ ಹೊರಡಲು ನೀನು ಮಾಡಿದ ಈ ಪರಮ ಸುಂದರ ನಿಶ್ಚಯವು ನಿನಗೆ ಮತ್ತು ನಮ್ಮ ಕುಲಕ್ಕೆ ಸರ್ವಥಾ ಯೋಗ್ಯವಾಗಿದೆ. ಆರಭಸ್ವಶುಭಶ್ರೋಣಿ ವನವಾಸ ಕ್ಷಮಾ ಶ್ರೀಕ್ರಿಯಾ ನೇದಾನೀಂ ತ್ವದೃತೆ ಸೀತೆ ಸ್ವರ್ಗೋಪಿ ಮಮ ರೋಚತೆ. ಸುಂದರಿ, ಈಗ ನೀನು ವನವಾಸಕ್ಕೆ ಯೋಗ್ಯವಾದ ದಾನಾದಿ ಕರ್ಮಗಳನ್ನು ಪ್ರಾರಂಭಿಸು. ಸೀತೆ, ಈಗ ನಿನ್ನ ಈ ಪ್ರಕಾರ ದೃಢ ನಿಶ್ಚಯ ಮಾಡಿರುವುದರಿಂದ ನಿನ್ನನ್ನು ಬಿಟ್ಟು ಸ್ವರ್ಗವು ನನಗೆ ಒಳ್ಳೆಯದೆನಿಸುವುದಿಲ್ಲ. ಬ್ರಾಹ್ಮಣೇಭ್ಯಶ್ಚ ರತ್ನಾನಿ ಭಿಕ್ಷುಕೇಭ್ಯಶ್ಚ ಭೋಜನಂ ದೇಹಿ ಚಾಶಂ ಸಮಾನೇಭ್ಯ ಸಂತ್ವರಸ್ವಚಮಾಚಿರಂ. ಬ್ರಾಹ್ಮಣರಿಗೆ ರತ್ನಾದಿ ಉತ್ತಮ ವಸ್ತುಗಳನ್ನು ದಾನ ಮಾಡು. ಭೋಜನ ಬಯಸುವ ಭಿಕ್ಷುಕರಿಗೆ ಊಟ ಹಾಕು. ತಡ ಮಾಡದೆ ಬೇಗನೆ ಮಾಡಿ ಮುಗಿಸು. ಭೂಷಣಾನಿ ಮಹಾರ್ಹಾಣಿ ವರವಸ್ತ್ರಾಣಿ ಯಾನಿ ಚ ರಮಣೀಯಾಶ್ಚ ಯೇ ಕೇಚಿತ್ ಕ್ರೀಡಾರ್ಥಾಶ್ಚಪ್ಯುಪಸ್ಕರಾಃ ಶಯನೀಯಾನಿ ಯಾನಾನಿ ಮಮ ಚಾನ್ಯಾನಿ ಯಾನಿ ಚ ದೇಹಿ ಸ್ವಭೃತ್ಯ ವರ್ಗಸ್ಯ ಬ್ರಾಹ್ಮಣಾನಾಮನಂತರಂ. ನಿನ್ನ ಬಳಿಯಲ್ಲಿ ಇರುವ ಉತ್ತಮ ವಸ್ತ್ರಗಳನ್ನು, ರಮಣೀಯ ಪದಾರ್ಥಗಳನ್ನು, ಮನರಂಜನೆಯ ಸುಂದರ ಸಾಮಗ್ರಿಗಳನ್ನು, ನನ್ನ ಮತ್ತು ನಿನ್ನ ಉಪಯೋಗದಲ್ಲಿರುವ ಉತ್ತಮೋತ್ತಮ ಶಯ್ಯಗಳು, ವಾಹನಗಳು ಮತ್ತು ಇತರ ವಸ್ತುಗಳನ್ನು, ಬ್ರಾಹ್ಮಣರಿಗೆ ಯೋಗ್ಯವಾದವುಗಳನ್ನು, ಅವರಿಗೆ ಬಳಿಕ ಉಳಿದ ಪದಾರ್ಥಗಳೆಲ್ಲವನ್ನೂ ಸೇವಕರಿಗೆ ಹಂಚಿಬಿಡು. ಅನುಕೂಲಂ ತು ಸಾಭರ್ತುರ್ಜ್ಞಾತ್ವಾ ಗಮನಮಾತ್ಮನಃ ಕ್ಷಿಪ್ರಂ ಪ್ರಮುದಿತಾ ದೇವಿ ದಾತುಮೇವ ಪ್ರಚಕ್ರಮೇ. ಸ್ವಾಮಿಯು, ತಾನು ನಾನು ವನಕ್ಕೆ ಹೋಗುವುದನ್ನು ಸ್ವೀಕರಿಸಿದರು, ನನ್ನ ವನಗಮನ ಅವರ ಮನಸ್ಸಿಗೆ ಅನುಕೂಲವಾಯಿತು ಎಂದು ತಿಳಿದು ಸೀತೆಗೆ ಬಹಳ ಸಂತೋಷವಾಯಿತು ಮತ್ತು ಶೀಘ್ರವಾಗಿ ಎಲ್ಲ ವಸ್ತುಗಳನ್ನು ದಾನ ಮಾಡುವುದರಲ್ಲಿ ತೊಡಗಿದಳು. ತತ ಪ್ರಹೃಷ್ಟ ಪ್ರತಿಪೂರ್ಣ ಮಾನಸ ಯಶಸ್ವಿನಿ ಭರ್ತುರವೇಕ್ಷ ಭಾಷಿತಂ ಧನಾನಿ ರತ್ನಾನಿ ಚ ದಾತು ಮಂಗನ ಪ್ರಚಕ್ರ ಕ್ರಮೇ ಧರ್ಮ ಭೃತಾಂ ಮನಸ್ವಿನಿ. ಅನಂತರ ತನ್ನ ಮನೋರಥವು ಪೂರ್ಣವಾದ್ದರಿಂದ ಅತ್ಯಂತ ಹರ್ಷಗೊಂಡು ಯಶಸ್ವಿನಿ ಸೀತಾದೇವಿಯು ಗಂಡನ ಆದೇಶದಂತೆ ಧರ್ಮಾತ್ಮ ಬ್ರಾಹ್ಮಣರಿಗೆ ಧನ ರತ್ನಾದಿಗಳನ್ನು ದಾನ ಮಾಡಲು ಮುಂದಾದಳು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 30ನೆಯ ಸರ್ಗವು ಪೂರ್ಣವಾಯಿತು. ರಾಮನು ತಾನು ವನಕ್ಕೆ ಹೋಗುವುದರಲ್ಲಿ ಎಷ್ಟರ ಮಟ್ಟಿಗೆ ದೃಢ ನಿಶ್ಚಯನು, ಅಷ್ಟೇ ದೃಢ ನಿಶ್ಚಯಳು ಆತನ ಸತಿಯಾದ ಸೀತಾಮಾತೆ.
ಆದರೆ ವ್ಯತ್ಯಾಸವೆಂದರೆ ಶ್ರೀರಾಮನು ಧರ್ಮವನ್ನು ಅವಲಂಬಿಸಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವ ಉದ್ದೇಶದಿಂದ ತನ್ನ ತಂದೆಯು ಹೇಳಿದರು ಎಂಬ ಕಾರಣದಿಂದ ಆ ಮಾತಿಗೆ ಕಟ್ಟುಬಿದ್ದು ತಂದೆ ತಾಯಿಗೆ ತಾನು ಯಾವಾಗಲೂ ಅನುಕೂಲವಾಗಿರಬೇಕು ಎಂಬ ಕಾರಣಗಳನ್ನು ಮುಂದೊಡ್ಡಿ ಆ ಕಾರಣದಿಂದಾಗಿ ವನವಾಸಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದಾನೆ. ಆದರೆ ಸೀತೆಯು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ವಿಧಿಯು ತನ್ನ ಪಾಲಿಗೆ ಬಂದಿರುವುದನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ತನ್ನ ಪತಿಯು ತನ್ನ ಜೊತೆಯಲ್ಲಿ ಇರುವನಲ್ಲ, ಎಂತಹದ್ದೇ ಕಷ್ಟ ಬಂದರೂ ಕೂಡ ಕಾಡಿನ ಮುಳ್ಳು ಕೂಡ ತನಗೆ ಹತ್ತಿಯಾಗುತ್ತದೆ, ಕಾಡಿನ ಎಂತಹ ಕಷ್ಟ ಸಂದರ್ಭಗಳೇ ಇರಲಿ ತನಗೆ ಆನಂದವನ್ನೇ ನೀಡುತ್ತದೆ ಎಂದು ಸಂಪೂರ್ಣವಾಗಿ ಸಂಪೂರ್ಣ ಮನಸ್ಸಿನಿಂದ ಆಕೆ ಸಿದ್ಧವಾಗಿದ್ದಾಳೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.